ಜಿಆರ್ಕೆ ಪ್ರೊಡಕ್ಷನ್ನಲ್ಲಿ ನಿರ್ಮಾಣಗೊಂಡ ಕುದ್ಕನ ಮದ್ಮೆ ತುಳು ಸಿನಿಮಾ ಜನವರಿ 31ರಂದು ತುಳುನಾಡಿನಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ಸಹನಿರ್ದೇಶಕ ಜೀವನ್ ಉಳ್ಳಾಲ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದರು. ಈಗಾಗಲೇ ಜನವರಿ 3ರಂದು ಚಿತ್ರ ಬಿಡುಗಡೆ ಮಾಡಿದ್ದೆವು. ಕೇವಲ 2 ವಾರಗಳ ತನಕ ಚಿತ್ರ ಪ್ರದರ್ಶನಗೊಂಡಿತ್ತು. ಆ ಬಳಿಕ ಚಿತ್ರಮಂದಿರದ ಕೊರತೆ ಇರುವುದರಿಂದ ಚಿತ್ರ ಪ್ರದರ್ಶನವನ್ನ ನಿಲ್ಲಿಸಲಾಗಿತ್ತು. ಇದೀಗ ಪ್ರೇಕ್ಷಕರ ಮನವಿಯ ಮೇರೆಗೆ ಚಿತ್ರ ಮತ್ತೆ ಬಿಡುಗಡೆ ಮಾಡುತ್ತಿದ್ದೇವೆ. ಮಂಗಳೂರು, ಉಡುಪಿ, ಸುರತ್ಕಲ್, ಕಾರ್ಕಳ, ಸುಳ್ಯ, ಮೂಡುಬಿದ್ರೆ, ಬೆಳ್ತಂಗಡಿ ಮತ್ತು ಕಾಸರಗೋಡಿನ ಚಿತ್ರಮಂದಿರದಲ್ಲಿ ಕುದ್ಕನ ಮದ್ಮೆ ಸಿನಿಮಾವನ್ನ ಪ್ರದರ್ಶಿಸುತ್ತಿದ್ದೇವೆ ಎಂದು ಹೇಳಿದ್ರು. ತಾರೀಕು ದಾನಿ ಕುಡ್ಲದ ಭಾರತ್ ಸಿನಿಮಾ, ಉಡುಪಿಡು ಕಲ್ಪನಾ, ಕಾರ್ಕಳೋಡು ರಾಧಿಕಾ ಬೊಕ ಪ್ಲಾನೆಟ್, ಮೂಡಬಿದ್ರೆಡು ಅಮರಶ್ರೀ, ಬೆಳ್ತಂಗಡಿಡು ಭಾರತ್, ಸುಳ್ಯದ ಸಂತೋಷ್, ಕಾಸರಗೋಡದ ಮೆಹಬೂಬ್ ಈದ್ ಥಿಯೇಟರ್ ಒಟ್ಟಿಗೆ ರಿಲೀಸ್ ಮಾಡ್ತೊಂದಿಲ್ಲ. ಎಪ್ಪತ್ತನೇ ತುಳು ಸಿನಿಮಾ ಪತ್ರಿಕಾ ಮಾಧ್ಯಮದ ಕುಡ್ಲದ ಕರಾವಳಿದ ಪತ್ರಿಕಾ ಮಾಧ್ಯಮದ ತೀರ್ಮಾನ ಸಪೋರ್ಟ್ ಮಾಡಿದ್ದಾರೆ. ನನವ ಹೆಚ್ಚಿನ ಅಂಶ ಎಂಗ್ಲೇ ಗೊತ್ತಿದ್ದಿನ ಪ್ರಕಾರ ತುಳು ಚಿತ್ರ ಮಾಡೋದು ಸುರುತ ಸರ್ತಿಗೆ ರೀ ರಿಲೀಸ್ ಆದ ಬರ್ತೀನ ಅಂಜ ಈ ರೀ ರಿಲೀಸ್ ಆದ ಬರೋದಿಲ್ಲ. ಎಂಗ್ಲಿಗೆ ಆಯ್ನಾತ್ ಪ್ರಚಾರದ ದೃಷ್ಟಿ ಇಲ್ಲ, ಮಾತ ದೃಷ್ಟಿ ಇಲ್ಲ, ಪ್ರೋತ್ಸಾಹ ಮಾಡ್ಕೊಡೋದು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಿರ್ದೇಶಕ ಜಯರಾಜ್, ನಿರ್ಮಾಪಕ ಮಹಾಬಲ ಹುಳ್ಳ, ಸೂರ್ಯ ಸಾಲಿಯನ್, ಪಿಂಕಿ ರಾಣಿ ಉಪಸ್ಥಿತರಿದ್ರು.